ಬಾಯ್ 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 ಬಾಯ್. ಹೊರಗಡೆ ಎಷ್ಟು ಚಳಿ ಇದೆ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ತಂಬ್ಲೈನ್ ನೋಡೇ ಗೊತ್ತಾಗಿರ್ಬೋದು, ನಾನು ಒಬ್ಬರು ಯೂಟ್ಯೂಬರ್ನ ಮೀಟ್ ಮಾಡಿದೆ. ಅವ್ರು ನಮ್ಮ ಮನೆಗೆ ಬಂದಿದ್ರು, ಏನಕ್ಕೋಸ್ಕರ ಬಂದಿದ್ರು ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಗಿನ್ನ ಮುಂಚೆ ಯಾರು ನನ್ನ ಸಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರೆಯಬೇಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಆ ಯೂಟ್ಯೂಬರ್ ಬಗ್ಗೆ ಹೇಳ್ತೀನಿ. ಅವ್ರ ಹೆಸರು ಸುಮನ ಅಂದ್ಬಿಟ್ಟು, ಅವ್ರ ಚಾನಲ್ ಬಂದು ಆ್ಯಂಕರ್ ಸುಮನ ಕನ್ನಡ ಲಾಗ್ಸ್. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಒಳ್ಳೆ ಕಂಟೆಂಟ್ ವೀಡಿಯೋಗಳನ್ನು ಕೊಡ್ತಾರೆ. ಆಲ್ಮೋಸ್ಟ್ ಅವರಿಗೆ 60K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇನ್ನೇನು 30K ಆದರೆ ಅವ್ರದ್ದು 1 ಲಕ್ಷ ಕಂಪ್ಲೀಟ್ ಆಗುತ್ತೆ. ಸಿಲ್ವರ್ ಬಟನ್ ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ ಅಕ್ಕ ನಂಗೆ ತುಂಬ ವರ್ಷಗಳಿಂದ ಪರಿಚಯ. ಹೇಗೆ ಪರಿಚಯ ಅಂತ ಅಂದರೆ ಅವ್ರು ನಮ್ಮೂರ ಅಕ್ಕನೇ. ಸೊ ಹಾಗಾಗಿ ಚಿಕ್ಕದ್ರಿಂದ ಗೊತ್ತು. ಬಟ್ ಅವ್ರು ಸ್ಟೇ ಆಗಿರೋದು ಸಿಟಿನಲ್ಲಿ, ಇವಾಗ ಸ್ಟೇ ಆಗಿರೋದು ಅವರು ಬ್ಯಾಂಗ್ಳೂರಲ್ಲಿ. ಸೊ ಅವ್ರ ಫ್ಯಾಮಿಲಿ ಫುಲ್ ಗೊತ್ತು. ಅವ್ರನ್ನ ತುಂಬ ವರ್ಷಗಳಿಂದ ಮೀಟೇ ಆಗಿರಲಿಲ್ಲ. ಅವರು ಬ್ಯುಸಿ ಆಗಿದ್ದರು, ಸೊ ನಾನು ಬ್ಯುಸಿ ಆಗಿದ್ದೆ. ನಾವು ಬೆಂಗಳೂರು ಕಡೆ ಹೋಗಾಗಿರಲಿಲ್ಲ, ಅವರು ಊರ ಕಡೆ ಬರೋದು ಕಡಿಮೆ ಆಗಿತ್ತು. ಬಟ್ ಈ ಸಲ ಅವ್ರು ಕಾರ್ ತೊಗೊಂಡ್ರಲ್ಲ, ಹಾಗಾಗಿ ಊರ ಕಡೆ ಬಂದಿದ್ದು. ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದ್ರು, ನನಗೆ ಬರ್ತಾನೆ ಅಂತಲೇ ಗೊತ್ತಿರಲಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಮನೆಗೆ ಯಾರು ಸೆಲೆಬ್ರಿಟಿ ಬಂದಿದ್ದಾರೆ ಅಂತ. ಸುಮನ ಕನ್ನಡ ವ್ಲಾಗ್ಸ್ ಚಾನಲ್ ಅವರು. ನನ್ನನ್ನು ನೋಡಿಲ್ಲ ಅಂತಂದ್ರೆ ಆಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಇವ್ರ ಚಾನಲ್ ಅವ್ರು ನೋಡಿಲ್ಲ ಅಂತ ಅಂದ್ರೆ. ಹಾ, ಆಂಕರ್ ಸುಮನ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ ಅವರು ಫುಲ್ ಎಕ್ಸ್ಪೀರಿಯನ್ಸ್ ಇದ್ದಾರೆ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಲ್ಲ ಇಂಪ್ರೆಸ್ ಆಗಿ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ನಾನ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೂ ಇವರೇ ಕಾರಣ. ಇವ್ರ ಹತ್ರನೇ ಸಜೆಷನ್ ಕೇಳಿದ್ದೆ ನನಗೆ, ಅಕ್ಕ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಏನು ಹೇಳಿ ಅಂತ. ಇವ್ರು ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ಲಿಂಕ್ನ ಇದು ಶೇರ್ ಮಾಡ್ತೀನಿ. ನನ್ನ ಚಾನಲಲ್ಲಿ ನೋಡೋ ಫಾಲೋವರ್ಸು, ನನ್ನನ್ನು ಫಾಲೋ ಮಾಡೋ ಸಬ್ಸ್ಕ್ರೈಬರ್ಸು ಎಲ್ಲರೂ ಇವಳ ಚಾನಲನ್ನು ಫಾಲೋ ಮಾಡಿ. ಒಳ್ಳೆ ಒಳ್ಳೆ ವೀಡಿಯೋಗಳನ್ನು, ಒಳ್ಳೆ ಒಳ್ಳೆ ಕಂಟೆಂಟನ್ನು ಕೊಡ್ತಾ ಇದ್ದಾಳೆ. ಅವಳು ಇವಾಗ ಇಂಪ್ರೂವ್ ಆಗ್ತಾ ಇದ್ದಾಳೆ, ಆಸೆ ಪಟ್ಟು ಆಸಕ್ತಿಯಿಂದ ಮಾಡ್ತಾ ಇದ್ದಾಳೆ. ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟರ್ಸ್ ಇದ್ದಾರೆ, ಇನ್ನೂ ಸಪೋರ್ಟ್ ಮಾಡಿ, ಇನ್ನೂ ಜಾಸ್ತಿ ಬಿಡಲಿ. 1 ಲಕ್ಷ ಆಗಲಿ, ಇವರಿಗೂ ಬೇಗ ಸಿಲ್ವರ್ ಬಟನ್ ಬರಲಿ ಆಯ್ತಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಕ್ಚುಲಿ ಇವಳದ್ದು ಮಾನಿಟೈಸೇಷನ್ ಆಯ್ತಾ, ಚೆನ್ನಾಗಿ ಆಗಲಿ, ಇನ್ನು ವಿಡಿಯೋಸ್ ಎಲ್ಲ ಇನ್ನೂ ಚೆನ್ನಾಗಿ ಚೆನ್ನಾಗಿ ಏನು ಬರಲಿ ನಿನ್ನ ಚಾನಲಿಂದ. ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ ಇವರು, ನನ್ನ ಪಾಪು ನೋಡಕ್ಕೆ, ಹಾಗೆ ಅಪ್ಪ ಅವ್ರು ನೋಡಕ್ಕೆ ಬಂದಿದ್ರು. ಮಗಳು ತುಂಬಾ ಚೆನ್ನಾಗಿದ್ದಾಳೆ, ಕ್ಯೂಟ್ ಆಗಿದ್ದಾಳೆ, ಅದಕ್ಕೇನೆ ಇವಳು ಮಗಳನ್ನ ಕೆಳಗಡೆ ಇಳಿಸೋದಿಲ್ವಂತೆ. ಮಗಳನ್ನ ತೋರಿಸಿಲ್ವಾ? 5 ಮಂತ್ಸಿಗೆ ತೋರಿಸ್ತೆ. ಚೆನ್ನಾಗಿದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಅವಳ ಚಾನಲ್ ಅನ್ನು ಸಪೋರ್ಟ್ ಮಾಡಿ. ಸೊ ಕನ್ನಡ ಕನ್ನಡ ಚಾನಲ್ಗಳನ್ನ ಸಪೋರ್ಟ್ ಮಾಡ್ತಾ ಬರೋದ್ರಿಂದ ಏನಪ್ಪ ಅಂತಂದ್ರೆ, ಬೇರೆ ಬೇರೆ ವಿಡಿಯೋಸ್ ಏನೇನ್ ಮಾಡ್ಬೋದು ಅಂತ ಅನ್ನೋದು ಸಹ ಅವ್ರಿಗೂ ಐಡಿಯಾ ಸಿಗುತ್ತೆ. ನೀವು ಕಮೆಂಟ್ಗಳನ್ನ ಎಲ್ಲ ಮಾಡಿದಾಗ, ಮತ್ತೆ ಯಾವ ತರ ಮಾಡ್ಬೇಕು ಏನು ಅಂತ ಕಮೆಂಟ್ ಅಲ್ಲೇ ಹಾಕಿದಾಗ ಅದನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ನಾನು ಆಲ್ಮೋಸ್ಟ್ 5 ವರ್ಷ ಆಯ್ತು, ಹೆಚ್ಚು ಕಮ್ಮಿ 62,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಅದನ್ನ ಯಾವಾಗ್ಲೂ ಒಂದು ಹಾಬಿ ಮತ್ತೆ ಏನಾದ್ರೂ ಒಂದು ವಿಷಯನ ತಿಳಿಸ್ಬೇಕು ಅಂತ ಅನ್ಕೊಂಡು ಮಾಡಿದ್ದೀನಿ. ಒಳ್ಳೆ ಕಂಟೆಂಟ್ ವಿಡಿಯೋಗಳನ್ನ ಕೊಡ್ತಾರೆ, ತುಂಬಾ ಒಳ್ಳೆ ಕಂಟೆಂಟ್ ವಿಡಿಯೋಗಳು, ಇನ್ಫಾರ್ಮೇಶನ್ ವಿಡಿಯೋಸ್ ಸಕ್ಕತ್ತಾಗಿರುತ್ತೆ. ಸೊ ಇವಳ ಚಾನಲ್ ಅಷ್ಟೇನೆ, ಸಪೋರ್ಟ್ ಮಾಡಿ, ಇನ್ನೂ ಬೇಗ ಬೇಗ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿ. ನಾವು ಇವಾಗ 8 ಗಂಟೆ ಆಗಿದೆ ರಾತ್ರಿ, ಬೆಂಗಳೂರಿಗೆ ಇವಾಗ ಹೊರಡ್ತಾ ಇದೀವಿ, ಹೊರಡ್ಬೇಕು. ಫುಲ್ ಗಂಡ ಹೆಂಡತಿ ಇಬ್ರು ನೋಡಿ, ಫುಲ್ ಸ್ಲಿಮ್ ಮೇಲ್ಗಡೆ, ಅದಕ್ಕೆ ಕೇಳ್ತಾ ಇದ್ದೆ ನಿಮ್ಗೆ ವಯಸ್ಸು ಆಗೋದಿಲ್ಲ, ಇನ್ನ ಹೆಂಗಾಗ್ತಾ ಇದೀರಲ್ಲ ನೀವು. ಏನಿಲ್ಲ, ಥ್ಯಾಂಕ್ ಯು. ಒಳ್ಳೆ ಹುಡುಗಿ, ಚೆನ್ನಾಗಿ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ನಿಂದು ಬೇಗ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ, ಬೇಗ ಅರ್ನಿಂಗ್ ಬರೋದಕ್ಕೆ ಸ್ಟಾರ್ಟ್ ಆಗಲಿ. ಬಿಕಾಸ್ ಅರ್ನಿಂಗ್ ಅಂತ ಅಂದ್ಬಿಟ್ಟು ಅನ್ನೋದಕ್ಕೋಸ್ಕರ ಯೂಟ್ಯೂಬ್ನ ಚಾನಲ್ ಯಾರು ಸ್ಟಾರ್ಟ್ ಮಾಡಲ್ಲ ಅಂದರೆ, ನಾನು ಇವಳಿಗೆ ಫಸ್ಟ್ ಕೇಳಿದಾಗ ಹೇಳಿದ್ದು ಅರ್ನಿಂಗ್ ಅಂತಲ್ಲ, ನಿಮಗೆ ಏನಾದರೂ ಒಂದು ಮಾಡಬೇಕು ಅನ್ನೋದಿರುತ್ತೆ, ಆ ಒಂದು ಒಳ್ಳೆ ವಿಷಯಗಳನ್ನು ಅಟ್ಲೀಸ್ಟ್ ಏನಿಲ್ಲ ಅಂತಂದ್ರೂ ಒಂದು ಮೆಮೊರೀಸ್ನ ಕಲೆಕ್ಟ್ ಮಾಡಬೇಕು. ಒಂದಷ್ಟು ಜನ ಕನೆಕ್ಟ್ ಆಗ್ತಾರೆ, ನಮ್ಮವರ ಒಂದು ಮನಸ್ಥಿತಿ ಇರಂತರ ಸಿಗ್ತಾರೆ. ಈಗ ಯಾವುದು ಅಲ್ಲ, ಹಳೆ ವಿಡಿಯೋ ಇವ್ರದ್ದು ಚಾನಲ್ ಅಲ್ಲಿ ಹಳೆ ವಿಡಿಯೋಗಳನ್ನ ನೋಡಿದಾಗ ಇವರಿಗೆ ನೋಡ್ಕೊಂಡಾಗ ಒಂಥರ ಖುಷಿ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಹಾಗಾಗಿ ಅವ್ರ ಚಾನಲ್ ಅನ್ನು ಕೂಡ ಬೆಳೆಸಿ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಅವ್ರನ್ನು ಮೋಟಿವೇಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಹೊರಗಡೆ ಎಷ್ಟು ಇಲ್ಲ ಶಕೆ ಅನ್ಸುತ್ತಲ್ಲ. ಗ್ಲಾಸ್ ಇಳಿಸಿದಿರಲ್ಲ, ಹಾ ಬನ್ನಿ ನೀವು. ಬಾಯ್ ಬಾಯ್.